ಎಲ್ಲರಿಗೂ ನಮಸ್ಕಾರ 74ನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ದಿನಕ್ಕೆ ನಿಮ್ಮೆಲ್ಲರಿಗೂ ಶುಭಾಶಯವನ್ನ ಹಾರೈಸುತ್ತಾ ಬಂಟರ ಸಂಘ ಸಾಂಸ್ಕೃತಿಕ ಸಮಿತಿ ಆಯೋಜನೆ ಮಾಡಿರುವಂತಹ ಬನ್ಸ್ ಟಿವಿ YouTube ಚಾನೆಲ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನ ನಾನು ಬಯಸ್ತಾ ಇದ್ದೇನೆ ಕರೋನಾ ಕಾಲಘಟ್ಟದಲ್ಲಿ ನಾವೆಲ್ಲರೂ ಒಂದು ಕಡೆ ಕೂತು ಯಾವುದೇ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗದಂತಹ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ಬಂಟರ ಸಂಘದ ಸಾಂಸ್ಕೃತಿಕ ಸಮಿತಿ ಬನ್ಸ್ ಟಿವಿ ಅನ್ನುವಂತಹ ಒಂದು ಚಾನೆಲ್ ಅನ್ನು ಆರಂಭಿಸಿ ಈ ಮುಖೇನ ಸಮಾಜದ ಹಲವು ಸ್ತರಗಳ ಜನರನ್ನ ಪ್ರತಿಭೆಗಳನ್ನ ಸಾಧಕರನ್ನ ಹಾಗೆಯೇ ಮುನ್ನುಗ್ಗುವ ಛಾತಿಯನ್ನ ಹೊಂದಿರುವಂತಹ ಪೀಳಿಗೆಯ ಯುವಕ ಯುವತಿಯರನ್ನ ಒಂದೇ ವೇದಿಕೆಯಡಿ ತಂದು ನಮ್ಮ ಕರಾವಳಿಯ ಆಚರಣೆ ವಿಶಿಷ್ಟ ಸಂಪ್ರದಾಯ ಪದ್ಧತಿ ನಂಬಿಕೆ ಇವೆಲ್ಲವುಗಳನ್ನ ಒಂದೇ ಒಂದು ವೇದಿಕೆಯ ಮುಖೇನ ಪ್ರತಿಯೊಬ್ಬರಿಗೂ ಪ್ರಚುರಪಡಿಸುವಂತಹ ಒಂದು ವಿನೂತನ ಪ್ರಯೋಗ ಬನ್ಸ್ ಟಿವಿ ಯೂಟ್ಯೂಬ್ ಚಾನೆಲ್ ಈ ಚಾನೆಲ್ನ ಲೋಕಾರ್ಪಣೆಯನ್ನ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಹಿರಿಯ ಕಲಾ ನಿರ್ದೇಶಕರಾಗಿರುವ ಶ್ರೀಯುತ ಶಶಿಧರ್ ಅಡಪ ಅವರು ನೆರವೇರಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬಂಟರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಉಪೇಂದ್ರ ಶೆಟ್ಟಿ ಆರ್ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಹಿರಿಯ ಕಲಾವಿದರಾದಂತಹ ಶ್ರೀಯುತ ಶಶಿಧರ್ ಅಡಪ ಅವರು ಮಹಿಳಾ ಉಪಾಧ್ಯಕ್ಷೆ ಶ್ರೀಮತಿ ಅಮೃತಾ ಎಸ್ ಶೆಟ್ಟಿ ಜೊತೆ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಮತಿ ಸೌಮ್ಯಪ್ರಿಯ ಹೆಗಡೆ ಬಂಟರ ಸಂಘದ ಸಾಂಸ್ಕೃತಿಕ ಸಮಿತಿಯ ಚೇರ್ಮನ್ ಆಗಿರುವಂತಹ ವಿಜಯ್ ಜೈ ಶೆಟ್ಟಿ ಹಾಲಾಡಿ ಹಾಗೆಯೇ ಸಂಚಾಲಕರಾಗಿರುವಂತಹ ಪ್ರಸಾದ್ ಶೆಟ್ಟಿ ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಆರಂಭಿಸಲು ಸದಾನಂದ ಸುಲಯ್ಯ ಅವರನ್ನು ಪ್ರಾರ್ಥನೆಗಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯೆ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯೆ ಪ್ರದಾಯಕ ನಿಟಿಲ ನೇತ್ರನೆ ದೇವಿ ಸುತನೆ ನಾಗಭೂಷಣ ಪ್ರಿಯನೆ ತಟಿಲ ತಾಂಕಿತ ಕೋಮಲಾಂಗನೆ ಕರ್ಣಕುಂಡಲ ಧಾರಣೆ ತಟಿಲ ತಾಂಕಿತ ಕೋಮಲಾಂಗನೆ ಕರ್ಣಕುಂಡಲ ಧಾರಣೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಬಟ್ಟ ಮುತ್ತಿನ ಪದಕ ಹಾರನೆ ಬಹುಹಸ್ತ ಚತುಷ್ಟನೆ ಇಟ್ಟ ತೊಡುಗೆಯ ಹೇಮ ಕಂಕಣ ಪಾಶ ಅಂಕುಶ ಧಾರನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಕುಕ್ಷಿ ಮಹಾಲಂಬೋದರನೆ ಇಕ್ಷು ಚಾಪನ ಗೆಲಿದನೆ ಪಕ್ಷಿ ವಾಹನ ಸಿರಿಪುರಂದರ ವಿಠಲನ ನಿಜ ದಾಸನೆ ಪಕ್ಷಿ ವಾಹನ ಸಿರಿಪುರಂದರ ವಿಠಲನ ನಿಜ ದಾಸನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಥ್ಯಾಂಕ್ ಯು ಸ್ವಾಗತ ಭಾಷಣಕ್ಕಾಗಿ ವಿಜಯ್ ಜಯಶೆಟ್ಟಿ ಅವರನ್ನು ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಬೆಂಗಳೂರು ಬಂಟರ ಸಂಘ ಇದರ ಅಧ್ಯಕ್ಷರಾದಂಥ ಶ್ರೀಯುತ ಉಪೇಂದ್ರ ಶೆಟ್ಟರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿ ಸಮಿತಿಯ ಸಹಕಾರದೊಂದಿಗೆ ನಮ್ಮ ಸಾಂಸ್ಕೃತಿಕ ಸಮಿತಿಯ ಒಂದು ಸಾರಥ್ಯದಲ್ಲಿ ಬನ್ಸ್ ಟಿವಿ ಯೂಟ್ಯೂಬ್ ಚಾನಲನ್ನು ಇವತ್ತು ನಾವು ಲೋಕಾರ್ಪಣೆ ಮಾಡಲಿದ್ದೇವೆ ನಿಮಗೆಲ್ಲ ತಿಳಿದ ಹಾಗೆ ಕೊರೋನಾ ಎನ್ನುವ ಒಂದು ಮಹಾಮಾರಿ ನಂತರ ಸಂಘದಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಮಾಡಲು ಸಾಧ್ಯವಾಗಲಿಲ್ಲ ಈ ಒಂದು ಕೊರೋನಾದ ಒಂದು ಸಂಕಷ್ಟದ ದಿನಗಳಲ್ಲಿ ನಾವು ಒಬ್ಬರನ್ನೊಬ್ಬರು ಭೇಟಿ ಮಾಡೋದಾಗಲಿ ಯಾವುದೇ ಒಂದು ಸಭೆ ಸಮಾರಂಭಗಳನ್ನು ಮಾಡೋದಾಗಲಿ ಭಾಳ ಒಂದು ಕಷ್ಟ ಸಾಧ್ಯವಾದಂಥ ಈ ಒಂದು ಕಾಲಘಟ್ಟದಲ್ಲಿ ನಾವು ಅಂದರೆ ಸಂಘವು ನಮ್ಮ ಸದಸ್ಯರ ಜೊತೆ ನಮ್ಮ ಸಮಾಜ ಬಾಂಧವರ ಜೊತೆ ನಿರಂತರವಾದ ಒಂದು ಸಂಪರ್ಕದ ಅವಶ್ಯಕತೆಯನ್ನು ಮನಗಂಡು ನಾವು ಇವತ್ತು ಬನ್ಸ್ ಟಿವಿ ಯೂಟ್ಯೂಬ್ ಚಾನಲನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಇವತ್ತಿನ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮೆಲ್ಲರ ನೆಚ್ಚಿನ ಶ್ರೀಯುತ ನಮ್ಮವರೇ ಆದಂಥ ಶ್ರೀಯುತ ಶಶಿಧರ್ ಅಡಪ ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಹಾಗೆ ನಮ್ಮ ಅಧ್ಯಕ್ಷರಾದಂಥ ಶ್ರೀಯುತ ಉಪೇಂದ್ರ ಶೆಟ್ಟರು
ಇವರನ್ನು ಸಹ ನಾನು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ಮಹಿಳಾ ಉಪಾಧ್ಯಕ್ಷೆಯಾದಂತಹ ಶ್ರೀಮತಿ ಅಮೃತ ಶೆಟ್ಟಿಯವರನ್ನು ಸಹ ನಾನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ಜೊತೆ ಕಾರ್ಯದರ್ಶಿಗಳಾದಂಥ ಸೌಮ್ಯ ಪ್ರಿಯ ಹೆಗ್ಡೆಯವರು ಸಹ ಅವರನ್ನು ಸಹ ನಾನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಹಾಗೆ ಎಲ್ಲ ನಮ್ಮ ಸದಸ್ಯ ಬಾಂಧವರನ್ನು ಹಾಗೂ ಇಲ್ಲಿ ನೆರೆದಿರುವಂಥ ತಮ್ಮೆಲ್ಲರನ್ನು ಪ್ರೀತಿಯಿಂದ ಮತ್ತೊಮ್ಮೆ ಸ್ವಾಗತಿಸ್ತಾ ಬನ್ಸ್ ಟಿವಿ ಮನೋರಂಜನೆ ಮಾಹಿತಿ ಮತ್ತು ಮನೋವಿಕಾಸ ಎನ್ನುವ ಒಂದು ಟ್ಯಾಗ್ ಲೈನ್ ಅನ್ನು ನಾವು ಕೊಟ್ಟಿದ್ದೀವಿ. ಇದರಲ್ಲಿ ಖಾಲಿ ಮನೋರಂಜನೆಗೆ ಮಾತ್ರ ಸೀಮಿತವಾಗಿಲ್ಲ, ಇದರಲ್ಲಿ ಎಲ್ಲ ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಕ್ರೀಡೆ ಇರ್ಬೋದು, ಉದ್ಯೋಗ ಇರ್ಬೋದು, ಕರಾವಳಿಯ ಒಂದು ಸಂಸ್ಕೃತಿ ಇರ್ಬೋದು, ಆಚರಣೆ ಇರ್ಬೋದು, ಆರಾಧನೆಗಳಿರ್ಬೋದು, ಇನ್ನಿತರ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಸಾಧಕರ ಒಂದು ಸಂದರ್ಶನಗಳಿರ್ಬೋದು, ಕೆಲವೊಂದು ವಿಶೇಷ ವ್ಯಕ್ತಿಗಳ ಒಂದು ವಿಚಾರ ಸಂಕಿರಣಗಳಿರ್ಬೋದು, ಹಾಗೆ ನಮ್ಮ ಸಮುದಾಯದ ವರದಿಗಳಿರ್ಬೋದು, ಸಂಘದ ಆಗುಹೋಗುಗಳ ಬಗ್ಗೆ ಒಂದು ವಿವರಗಳನ್ನು ನೀಡುವಂಥ ಒಂದು ವೇದಿಕೆ ಆಗಲಿದೆ ಎಂದು ನನ್ನ ಭಾವನೆ. ಸಂಘವು ನಮ್ಮ ಸಂಘ ಒಂದು ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್, ಅಲ್ಲಿ ನಡೆಯುವಂಥ ಚಾರಿಟೇಬಲ್ ಆ್ಯಕ್ಟಿವಿಟೀಸ್ಗಳನ್ನು ಯಾವ ಶಿಕ್ಷಣ ಉಚಿತ ಶಿಕ್ಷಣವಿರ್ಬೋದು, ಉಚಿತ ಹಾಸ್ಟೆಲ್ ವಿತರಣೆ ಇರ್ಬೋದು, ಕೊಡುವಂಥದ್ದು ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಕಾರ್ಯಕ್ರಮಗಳನ್ನು ಎಲ್ಲವನ್ನು ಈ ಟಿ ವಿಯ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸುವಂಥ ಒಂದು ಉದ್ದೇಶದೊಂದಿಗೆ ನಾವು ಇವತ್ತು ಈ ಒಂದು ಬನ್ಸ್ ಟಿ ವಿ ಎನ್ನುವ ಒಂದು ಯೂಟ್ಯೂಬ್ ಚಾನಲನ್ನು ನಾವು ಪ್ರಾರಂಭಿಸಿದ್ದೀವಿ. ಹಾಗೆ ನಮ್ಮ ದೈನಂದಿನ ದಿನಗಳಿಗೆ ಬೇಕಾದಂಥ ಮನೋವಿಕಾಸದ ಕೆಲವೊಂದು ಕಾರ್ಯಕ್ರಮಗಳನ್ನು ಸಹ ನಾವು ಇದರಲ್ಲಿ ಹಮ್ಮಿಕೊಂಡಿದ್ದೀವಿ. ಹಾಗೆ ಈ ಬನ್ಸ್ ಟಿ ವಿಗೆ ನಿಮ್ಮೆಲ್ಲರ ಒಂದು ಸಹಕಾರ ಭಾಳ ಅತ್ಯಗತ್ಯ. ಎಲ್ಲರೂ ಈ ಒಂದು ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ಈ ಒಂದು ಇದು ನಿಮ್ಮದೇ ಟಿ ವಿ ಬನ್ಸ್ ಟಿ ವಿ ಮನೋರಂಜನೆ ಮಾಹಿತಿ ಮತ್ತು ಮನೋವಿಕಾಸ. ಧನ್ಯವಾದಗಳು ಎಲ್ಲರಿಗೂ, ನಮಸ್ಕಾರ. ಈಗಾಗಲೇ ವಿಜಯ ಜಯಶೆಟ್ಟಿಯವರು ಬನ್ಸ್ ಟಿ ವಿಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಈ ಬನ್ಸ್ ಟಿ ವಿಯನ್ನು ಲೋಕಾರ್ಪಣೆ ಮಾಡಿಸುವಂತಹ ಒಂದು ಸುಮುಹೂರ್ತ ಈಗ ಬಂದಿದೆ. ನಮ್ಮ ಇಂದಿನ ವೇದಿಕೆ ಮೇಲಿರುವಂತಹ ಅತಿಥಿ ಗಣ್ಯರಾದಂತಹ ಶ್ರೀಯುತ ಶಶಿಧರ ಅಡಪ ಅವರು ಉದ್ಘಾಟಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ದೀಪ ಬೆಳಗುವುದರ ಮೂಲಕ ಲೋಕಾರ್ಪಣೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ವಿಶೇಷವಾದಂತಹ ವಿಭಿನ್ನವಾದಂತಹ ಒಂದು ದೀಪ ಬೆಳಗುವಿಕೆ, ಪ್ರತಿಯೊಬ್ಬರ ಮನೆಯ ಮುಂದೆ ಕಂಗೊಳಿಸುವಂತಹ ತುಳಸಿಯ ಕಟ್ಟೆಯ ಮೇಲೆ ದೀಪವನ್ನು ಇಟ್ಟು ಸಾಂಕೇತಿಕವಾಗಿ ಬನ್ಸ್ ಟಿ ವಿ ಯೂಟ್ಯೂಬ್ ಚಾನಲನ್ನು ಲೋಕಾರ್ಪಣೆಯನ್ನು ಮಾಡುವಂತಹ ಸುಮುಹೂರ್ತ ಈಗ ಸಂದಿದೆ. ಜೊತೆ ಕಾರ್ಯದರ್ಶಿಗಳಾದ ಸೌಮ್ಯ ಹೆಗ್ಡೆಯವರು ಕೂಡ ದೀಪವನ್ನು ಬೆಳಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವಿಜಯ ಜಯಶೆಟ್ಟಿಯವರು ಹಾಗೆ ಪ್ರಸಾದ್ ಅವರು ಕೂಡ ದೀಪವನ್ನು ಬೆಳಗಿ ಧನ್ಯವಾದಗಳು. ಇವತ್ತು ನಮ್ಮ ಜೊತೆಗೆ ಪ್ರಮುಖವಾಗಿ ಕುಳಿತವರು ಶ್ರೀಯುತ ಅಡಪರು. ಇವರ ಬಗೆಗೆ ನಾವು ತಿಳಿತಾ ಹೋದರೆ ಒಂದು ಮಹಾಸಾಗರದ ಮುಂದೆ ನಿಂತ್ಕೊಂಡು ಅದನ್ನು ಎಷ್ಟು ನಾವು ಗೇಜ್ ಮಾಡ್ಬೋದು, ವೀಕ್ಷಣೆ ಮಾಡ್ಬೋದು ಅಂದರೆ ಅಷ್ಟರ ಮಟ್ಟಿಗೆ ಅನಿಸ್ತು ನನಗೆ. ಇಂತಹ ಒಂದು ಮೇರು ವ್ಯಕ್ತಿತ್ವದ ಕಲಾ ನಿರ್ದೇಶಕರು, ಬ್ಯಾಕ್ ಸ್ಟೇಜ್ ಅಂತ ಏನು ಹೇಳ್ತೀವಿ, ಪ್ರತಿಯೊಂದು ರಂಗದಲ್ಲೂ ಕೂಡ ಒಂದೊಂದು ರಂಗದಲ್ಲಿ ಒಬ್ಬೊಬ್ಬರು ಸಾಧನೆಯನ್ನು ಮಾಡ್ತಾರೆ, ಆದರೆ ಇವರ ಸಾಧನೆ ಅದು ಏಕಮೇವ ಅದ್ವಿತೀಯ ಅಂದರೆ ತಪ್ಪಾಗಲಿಕ್ಕಿಲ್ಲ. ನಾನು ಇವರನ್ನು ಸಂದರ್ಶನ ಮಾಡಬೇಕು ಅಂತ ಸಾಂಸ್ಕೃತಿಕ ಸಮಿತಿಯವರು ಹೇಳಿದಾಗ ಅವ್ರ ಬಗ್ಗೆ ತಿಳ್ಕೊಳ್ತಾ ಹೋದೆ. ಇಂತಹ ಮೇರು ವ್ಯಕ್ತಿತ್ವದವರು ನಮ್ಮವರು, ನಮ್ಮ ಬನ್ಸ್ ಕಮ್ಯುನಿಟಿಯವರು. ಅದೆಲ್ಲಕ್ಕಿಂತ ಮಿಗಿಲಾಗಿ ಇವ್ರ ಬಗ್ಗೆ ಇವರಾಗಿ ಹೇಳ್ಕೊಂಡಿದ್ದು ತುಂಬ ಕಡಿಮೆ. ನೀವು ಯಾವುದೇ ಒಂದು ನಾಟಕ ರಂಗ ಕಲಾವಿದರಿರ್ಬೋದು, ಸಿನಿಮಾ ಕಲಾವಿದರಿರ್ಬೋದು, ಅಥವಾ ಗೊಂಬೆಗಳ ಪ್ರದರ್ಶನದ ಮೂಲಕ ಇವರಷ್ಟು ಖ್ಯಾತಿಯನ್ನು ತಂದುಕೊಂಡವರು ಯಾರೂ ಇರಲಿಕ್ಕಿಲ್ಲ. ನಮ್ಮ ರಾಜ್ಯ ಬಿಡಿ, ರಾಜ್ಯ, ದೇಶ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದೆಷ್ಟು ಅವರು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಿದ್ದಾರೆ ಅಂದರೆ ಅವರನ್ನು ನೋಡಿದ್ರೆ ಇಷ್ಟು ಸರಳವಾಗಿ ಬದುಕೋದು ಸಾಧ್ಯನಾ ಅಂತ ಅನಿಸುತ್ತೆ. ಬಹುಶಃ ತುಂಬ ಎತ್ತರದ ವ್ಯಕ್ತಿತ್ವ ಇರೋರು ಮಾತ್ರ ಇಷ್ಟು ಸರಳವಾಗಿ ಸಂಪನ್ನರಾಗಿ ನಮ್ಮ ಮುಂದೆ ಕಾಣಲಿಕ್ಕೆ ಸಾಧ್ಯ ಅಂತ ಅಂದ್ಕೊಳ್ತೇನೆ. ಅಷ್ಟೇ ಅಲ್ಲ, ನಾನು ಬೆಳಗ್ಗೆ ರಂಗಭೂಮಿ ಕಲಾವಿದರ ಹತ್ರ ಇವ್ರ ಬಗ್ಗೆ ಕೇಳ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು
ಅವರು ಎಷ್ಟು ಒಳ್ಳೆ ವ್ಯಕ್ತಿ ಅಂತ ಹೇಳಿದ್ರೆ ಯಾರೇ ಯಾವುದೇ ಹುಡುಗರು ಯಾವುದೇ ಯುವ ಪ್ರತಿಭೆಗಳು ಇರಲಿ ಅವರನ್ನ ಬೆನ್ನು ತಟ್ಟಿ ಏ ಮಾಡಿ ಮಾಡಿ ನಾನು ಇದ್ದೀನಿ ಹಿಂದೆ ಅಂತ ಹೇಳ್ತಾರಂತೆ ಇಂತಹ ಒಬ್ಬ ಸಾಧಕರು ನಮ್ಮವರು ನಮ್ಮ ಬಳಗದವರು ನಮ್ಮ ಊರಿನವರು ನಮ್ಮ ಕರಾವಳಿಯವರು ನಮ್ಮ ಕಮ್ಯುನಿಟಿ ಅವರು ಅನ್ನುವ ಖುಷಿ ಅದು ಎಲ್ಲ ಖುಷಿಗಿಂತ ಮಿಗಿಲಾದದ್ದು ಈ ಹೊತ್ತಿನಲ್ಲಿ ಅವರು ಬಣ್ಸ್ ಟಿವಿ ಯೂಟ್ಯೂಬ್ ಚಾನೆಲ್ ಅನ್ನು ಆರೋಪಣೆ ಮಾಡಿದ್ದಾರೆ ಬಹುಶಃ ಯಾವುದೇ ಒಂದು ಮೊದಲಿನ ಕೆಲಸ ಅತ್ಯುತ್ತಮವಾದರೆ ಮತ್ತೆಲ್ಲ ಕೆಲಸಗಳು ಕೂಡ ಅತ್ಯದ್ಭುತೀಯ ಮತ್ತು ಅತಿ ಶ್ರೇಷ್ಠವಾಗಿ ನಡೆಯುತ್ತೆ ಅನ್ನುವಂತ ಒಂದು ಮಾತಿದೆ ಈ ಹೊತ್ತಿನಲ್ಲಿ ಅವರಿಗೆ ಮತ್ತೊಮ್ಮೆ ಶಿರಸ ನಾನು ನಮಿಸ್ತಾ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದೀನಿ ಎಲ್ಲ ಬಾಂಧವರಿಗೂ ನಮಸ್ಕಾರ ತುಂಬಾ ಸಂತೋಷದ ವಿಷಯ ನನಗೆ ಈ ಬಂಡ್ಸ್ ಟಿವಿ ಯಾಕೆ ಇರಲಿಲ್ಲ ಒಂದು ಬಂಡ್ ಸಂಘದವರು ಒಂದು ಚಾನೆಲ್ ಯಾಕೆ ಮಾಡಿಲ್ಲ ಅಂತ ಯಾವಾಗಲೂ ಅನಿಸ್ತಾ ಇತ್ತು ಇದು ಈ ರೀತಿಯಲ್ಲಿ ಈ ಗಳಿಗೆ ಇಲ್ಲಿ ಆಗುತ್ತೆ ಅಂತ ನಾನು ನೆನೆಸಿರಲಿಲ್ಲ ನನಗೆ ಬಹಳ ಮನತುಂಬಿ ತುಂಬಾ ಖುಷಿ ಆಗಿದೆ ಇದು ಆರಂಭ ಆಗ್ತಾ ಇರೋದು ಈಗ ನಾವು ಇರೋದು ಮಾಹಿತಿಗಳ ಯುಗ ನಮ್ಮೆಲ್ಲರನ್ನು ನಮಗೆ ಸಿಗುವ ಮಾಹಿತಿ ನಮ್ಮ ನಿಲುವು ನಮ್ಮ ವಿಚಾರ ನಮ್ಮ ಆಚಾರ ನಮ್ಮ ಸಂಪ್ರದಾಯ ಎಲ್ಲಾನು ಮತ್ತೆ ಗಟ್ಟಿಪಡಿಸೋದು ಮಾಹಿತಿಗಳು ಅದು ಡಿಜಿಟಲ್ ಮಾಹಿತಿ ಈ ಯುಗದಲ್ಲಿ ನಾವು ಬಂಡ್ಸ್ ಒಂದು ಕಮ್ಯುನಿಟಿ ಆಗಿ ಈ ಕಮ್ಯುನಿಟಿಯ ಪರಂಪರೆ ಸಾಧನೆಗಳು ಸಾಧಕ ಬಾಧಕಗಳನ್ನು ಹೇಳೋದ್ರ ಜೊತೆಗೆ ನಾನು ತುಂಬಾ ಖುಷಿ ಆಗಿದೆ ನಾನು ಉಪೇನ್ ಶೆಟ್ರ ಅಂತ ಮಾತಾಡ್ತಿರುವಾಗ ನಮ್ಮ ಕಮ್ಯುನಿಟಿ ಮಾತ್ರ ಅಲ್ಲ ನಾವು ಬದುಕುವ ಜನಜೀವನದಲ್ಲಿ ಇರುವಂತ ಅದ್ಭುತಗಳನ್ನು ಬೇರೆ ವ್ಯಕ್ತಿಗಳ ಬಗ್ಗೆ ಕೂಡ ಇದು ಮಾತಾಡುತ್ತೆ ನಾನು ತುಂಬಾ ಖುಷಿ ಆಯಿತು ಯಾವುದೇ ಒಂದು ಸಮುದಾಯ ತನ್ನಷ್ಟಕ್ಕೆ ತಾನು ಇಲ್ಲದೆ ಇಡೀ ಸಮುದಾಯದ ಬಗ್ಗೆ ಮಾತಾಡೋದು ಯೋಚನೆ ಮಾಡೋದು ಮತ್ತು ನಮ್ಮ ಸಮುದಾಯದ ಅಂತಸ್ವತ್ತದ ಶಕ್ತಿಯನ್ನು ಪ್ರಚಾರ ಮಾಡೋದು ಮತ್ತೆ ಮತ್ತೆ ಹೇಳೋದು ಯಾಕಂದರೆ ಈಗ ಮಾಹಿತಿಗಳು ಎಷ್ಟು ಬರ್ತವೆ ಅಂದರೆ ಯಾವ ಮಾಹಿತಿನೂ ನಮ್ಮಲ್ಲಿ ಜಾಸ್ತಿ ಹೊತ್ತು ನಿಲ್ಲಲ್ಲ ಹಾಗಾಗಿ ನಾವು ನಮ್ಮ ಸಮುದಾಯಕ್ಕೆ ಸೇರಿದ ನಮ್ಮ ಪರಂಪರೆಗೆ ಸೇರಿದ ನಮ್ಮ ಸುತ್ತಮುತ್ತಲಿನ ವಿಚಾರಗಳನ್ನ ಮತ್ತೆ ಮತ್ತೆ ಹೇಳಬೇಕಾಗುತ್ತೆ ಇದಕ್ಕಾಗಿ ನೀವು ಆಯ್ದುಕೊಂಡ ಮಾಧ್ಯಮ ತುಂಬ ಚೆನ್ನಾಗಿದೆ ನಿಮಗೆಲ್ಲರಿಗೂ ಶುಭವಾಗಲಿ ನಮ್ಮ ಇದರ ಭಾಗವಾಗಿ ನಾನು ಇರ್ತೀನಿ ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೀನಿ ಅಂದರೆ ತುಳು ಪರಂಪರೆಗೆ ಸೇರಿದ ಕೆಲವು ಪರಿಕರಗಳ ಬಗ್ಗೆ ಸಣ್ಣ ಸಣ್ಣ ಕೆಲವು ವಿಚಾರಗಳನ್ನ ಹೇಳುವ ಆಸೆ ನನಗೂ ಇದೆ ನಾನು ಭಾಗವಹಿಸ್ತೀನಿ ಜೊತೆಗೆ ಅಂತ ಹೇಳಿದ್ದೀನಿ ಈ ಭರವಸೆಯೊಂದಿಗೆ ನನ್ನ ಕರೆದಕ್ಕೆ ತುಂಬ ಥ್ಯಾಂಕ್ಸ್ ತುಂಬ ಧನ್ಯವಾದಗಳು ಎಲ್ರಿಗೂ ದೊಡ್ಡಾಗುತ್ತೆ ನಾನು ನಿಲ್ಲಿಸ್ತೀನಿ ಬನ್ ಸಂಘ ಬ್ಯಾಂಗ್ಳೂರ್ ಕಲ್ಚರಲ್ ವಿಂಗಿನವರು ಬನ್ಸ್ ಟಿವಿ ಚಾನೆಲನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಇದರಲ್ಲಿ ಕಲೆ ಸಾಹಿತ್ಯ ಮಾಹಿತಿ ಮನೋರಂಜನೆ ಹಾಗೂ ಅನೇಕ ಕಾರ್ಯಕ್ರಮಗಳು ಪ್ರಾರಂಭಗಳಲ್ಲಿ ಇವೆ ಇದೊಂದು ಉತ್ತಮ ಹೆಜ್ಜೆ ಮತ್ತು ಉತ್ತಮ ಸಾಧನೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಇದಕ್ಕೆ ಕಲ್ಚರಲ್ ವಿಭಾಗದ ಅಧ್ಯಕ್ಷರಾಗಿರುವಂಥ ವಿಜಯ್ ಹಾಲಾಡಿ ಮತ್ತು ಪ್ರಸಾದ್ ಹಾಗೂ ಕಲ್ಚರಲ್ ಟೀಮಿನವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆ ಇದೊಂದು ಹೊಸ ಕಾನ್ಸೆಪ್ಟ್ ಕೂಡ ಇತ್ತೀಚೆಗೆ ನಾವು ಕಲ್ಚರಲ್ ಆಕ್ಟಿವಿಟಿ ಖಾಲಿ ಪ್ರೋಗ್ರಾಮಲ್ಲಿ ಮಾತ್ರ ನೋಡ್ತಿದ್ದೆವು ಹಾಗಾಗಿ ಇದೊಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು ಹಾಗೆ ಇದು ವರ್ಲ್ಡ್ ವೈಡ್ ಸಕ್ಸಸ್ ಆಗಲಿ ಹಾಗೂ ಫೇಮಸ್ ಆಗಲಿ ಅಂತ ಹೇಳುತ್ತಾ ನನ್ನ ಶುಭ ಹಾರೈಕೆಯೊಂದಿಗೆ ಹಾಗೂ ಮುಂದಿನ ಕಮಿಟಿ ಬರುವವರಿಗೆ ಇದೊಂದು ಒಳ್ಳೆ ಎಸೆಟ್ ಅಂತ ಹೇಳುತ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಬೆಂಗಳೂರು ಬಂಡ್ ಸಂಘ ಸಾಂಸ್ಕೃತಿಕ ವಿಭಾಗದ ವತಿಯಿಂದ ಈಗಾಗಲೇ ಉದ್ಘಾಟನೆಗೊಂಡಿರತಕ್ಕಂಥ ಬಂಡ್ಸ್ ಟಿವಿ ಶಶಿಧರಾಡ್ಪ್ರ ನೇತೃತ್ವದಲ್ಲಿ ಉದ್ಘಾಟನೆಗೊಂಡಿದೆ ಅವರ ಅಮೃತ ಹಸ್ತದಿಂದ ನಾವು ಯೂಟ್ಯೂಬ್ ಚಾನಲ್ ಒಂದನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದೇವೆ ಬಹುಶಃ ನಾನು ಅವ್ರ ಬಗ್ಗೆ ಒಂದು ಮಾತನ್ನು ಹೇಳದೇ ಇದ್ದರೆ ಖಂಡಿತ ತಪ್ಪಾಗತ್ತೆ ಸುಮಾರು 20 ವರ್ಷಗಳ ಹಿಂದೆ ನಾನು ಯುವ ವಿಭಾಗದ ಚೇರ್ಮನ್ ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಡಿ ಕೆ ಚೌಡ್ರು ಅವರನ್ನು ನನಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಆವಾಗ ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ ಆವಾಗ ನಮಗೆ ಅತ್ಯಂತ ಅಂದರೆ ಈ ಒಂದು ಸ್ವಲ್ಪ ಸಣ್ಣ ಗೌರವಧನವನ್ನು ಅತ್ಯಂತ ಕಮ್ಮಿ ವೆಚ್ಚದಲ್ಲಿ ಅದ್ಭುತವಾದಂಥ ಅವರ ಕೈಚಳಕವನ್ನು ನಮಗೆ ಆ ದಿವಸ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಮಗೆ ತೋರಿಸಿಕೊಟ್ಟಿದ್ರು ಅವರು ಅವರಿಗೆ ಆ ಒಂದು ಮಾಡಿರ್ತಕ್ಕಂಥ ಸಹಾಯವನ್ನು ಇವತ್ತು ಕೂಡ ನಾನು ಅವ್ರನ್ನ ನೆನೀತೇನೆ ಅಲ್ಲದೆ ಅವ್ರ ಜೊತೆಗಿರ್ತಕ್ಕಂಥ ದೇವಿ ಪ್ರಸಾದ್ ಮತ್ತು ಹರಿ ಇಬ್ಬರು ಕೂಡ ನಮಗೆ ಒಂಥರ ಫ್ಯಾಮಿಲಿ ಇದ್ದ ಹಾಗೆ ಅವರಿಬ್ಬರ ಮಿಸ್ಸಸ್ ಏನಿದ್ದಾರೆ ಅವರು ಕೂಡ ನನ್ನ ಸಂಸ್ಥೆಯಿಂದನೇ ಹೊರಬಂದವರು ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ ಹಾಗೆ ಇವತ್ತು ನಮ್ಮ ಬಣ್ಸ್ ಟಿವಿ ಇದು
ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮ ಅಷ್ಟೇ ಅಲ್ಲದೆ ಬಂಡ ಸಂಘದಲ್ಲಿ ನಡೆಯತಕ್ಕಂತ ಬೇರೆ ಎಲ್ಲ ಕಾರ್ಯಕ್ರಮಗಳನ್ನು ಅದು ವಿದ್ಯಾದೀವಿಗೆ ಕಾರ್ಯಕ್ರಮ ಇರಬಹುದು ಅಥವಾ ಇತ್ತೀಚೆಗೆ ನಾವು ಕೊರೋನಾ ಸಂದರ್ಭದಲ್ಲಿ ಯಾರು ಸಮಸ್ಯೆಗಳಾಗಿದ್ದಾರೆ ಸುಮಾರು 50 ಕುಟುಂಬಗಳಿಗೆ ಪ್ರಥಮ ಪಿಯುಸಿ ಸೈನ್ಸ್ ಮತ್ತು ಕಾಮರ್ಸ್ ಗೆ ಸಂಬಂಧಪಟ್ಟ ಹಾಗೆ ಏನು ಉಚಿತವಾಗಿ ಆ 2 ವರ್ಷಗಳ ಕಾಲ ಅವರಿಗೆ ಶಿಕ್ಷಣ ನೀಡಬೇಕು ಅಂತಕಂತ ಒಂದು ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಗಳು ಈ ಟಿವಿಯಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ಬರಲಿಕ್ಕಿದೆ ಹಾಗೆ ಬೆಂಗಳೂರು ಬಂಡ ಸಂಘ ಈಗ ವೈದ್ಯಕೀಯ ನೆರವುಗಳನ್ನು ನೀಡುತ್ತಾ ಇದೆ ಸಾಮಾಜಿಕ ನೆರೆಗಟ್ಟಿನಲ್ಲಿ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಆ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತ ವಿಷಯಗಳು ಕೂಡ ಈ ಟಿವಿಯಲ್ಲಿ ಬರಲಿಕ್ಕಿದೆ ಕೇವಲ ಮಾಹಿತಿ ಮತ್ತು ಮನೋರಂಜನೆ ಜೊತೆಗೆ ಬಹಳಷ್ಟು ಸಾಮಾಜಿಕ ಕಾಳಜಿಯನ್ನು ಹೊಂದಿರತಕ್ಕಂತ ಯೂಟ್ಯೂಬ್ ಚಾನೆಲ್ ಆಗಿ ಹೊರಹೊಮ್ಮಲಿಕ್ಕಿದೆ ನಾವು ಬಂಟ್ರು ಖಂಡಿತ ಬಂಡ್ಸ್ ಯೂಟ್ಯೂಬ್ ಚಾನೆಲ್ ಅಷ್ಟೇ ಅಲ್ಲ ಒಂದು ಟಿವಿಯನ್ನೇ ಮಾಡಬಹುದು ನಾವು ಇವತ್ತು ಆ ಒಂದು ಸಾಮರ್ಥ್ಯವನ್ನು ಹೊಂದಿರತಕ್ಕಂತ ಒಂದು ಕಮ್ಯುನಿಟಿ ಸಮುದಾಯ ನಮ್ಮದಿದೆ ಈಗ ಪ್ರಪ್ರಥಮ ಬಾರಿಗೆ ಬೆಂಗಳೂರು ಬಂಡ್ ಸಂಘ ಇವತ್ತು ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಜನರನ್ನು ಎಲ್ಲರನ್ನ ತಲುಪ್ತಾ ಇದೆ ಎಲ್ಲರೂ ಕೊರೋನಾ ಅಂತಕ್ಕಂಥದ್ದು ಒಂದು ಮಹಾಮಾರಿ ಬಂದಿದೆ ಇವತ್ತು ಆದರೆ ಈ ಕೊರೋನಾ ಕ್ರೈಸಿಸ್ ಮಧ್ಯೆ ನಾವು ಎಲ್ಲರನ್ನ ಯಾವ ರೀತಿ ಸಂಪರ್ಕದಲ್ಲಿ ಇಟ್ಕೊಳ್ಬೋದು ಹಾಗೂ ಕೊರೋನಾ ಅನ್ನೋದು ಒಂದು ಕ್ರೈಸಿಸ್ ಅಲ್ಲ ಅದೊಂದು ಚಾಲೆಂಜ್ ಅಂತ ನಾವು ಹೇಗೆ ತಗೊಂಡು ನಾವು ಕೆಲಸ ಮಾಡ್ಬೋದು ಹೇಗೆ ಇವತ್ತು ನಮ್ಮ ದಿನಚರಿಯನ್ನು ಈ ಕೊರೋನಾ ಯಾವ ರೀತಿ ಬದಲಾಯಿಸಿದೆ ಆ ದಿನಚರಿಗೆ ನಾವು ಯಾವ ರೀತಿ ಉತ್ತರ ಕೊಡ್ತಾ ಇದ್ದೇವೆ ಡಿಜಿಟಲ್ ಯುಗ ಯಾವ ರೀತಿ ಆಗಿದೆ ಡಿಜಿಟಲ್ ಮೂಲಕನೇ ಎಲ್ಲರನ್ನ ಸಂಪರ್ಕ ಮಾಡ್ಬೋದು ಅಂತಕ್ಕಂಥದ್ದನ್ನು ತೋರಿಸ್ಕೊಡೋದಕ್ಕೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ವಿಜಯಕುಮಾರ್ ಶೆಟ್ಟಿ ಸಾಂಸ್ಕೃತಿಕ ವಿಭಾಗದ ಚೇರ್ಮನ್ ಹಾಗೂ ಅವರ ಕಣ್ಣಿನಲ್ಲಿರತಕ್ಕಂಥ ಪ್ರಸಾದ್ ಮತ್ತು ಅವರ ಜೊತೆಯಲ್ಲಿ ಕೈಜೋಡಿಸಿರತಕ್ಕಂಥ ಎಲ್ಲ ಸಾಂಸ್ಕೃತಿಕ ವಿಭಾಗದ ತಂಡವನ್ನು ಇವತ್ತು ನಾನು ತುಂಬು ಹೃದಯದಿಂದ ಅಭಿನಂದಿಸ್ತೇನೆ ನಾವು ಇವತ್ತು ಕೊರೋನಾ ಅಥವಾ ಬೇರೆ ಯಾವುದೇ ಸಮಸ್ಯೆಗಳು ಬಂದಾಗ ನಾವು ವಿಭಿನ್ನವಾಗಿ ಚಿಂತನೆ ಮಾಡಬೇಕಾಗತ್ತೆ ಆ ವಿಭಿನ್ನವಾದ ಚಿಂತನೆಗಳ ಮೂಲಕ ನಾವು ಸಮಾಜದ ಜೊತೆ ಬದುಕಬೇಕಾಗತ್ತೆ ಆದ್ದರಿಂದ ಇಂಥ ಒಂದು ಸಂದರ್ಭದಲ್ಲಿ ನಾವು ಬಂಟ್ರನ್ನ ಎಲ್ಲರನ್ನ ವಿಶ್ವದಲ್ಲೇ ಇರತಕ್ಕಂಥ ಎಲ್ಲ ಬಂಟ್ರಗಳನ್ನು ಸಂಪರ್ಕ ಮಾಡೋದಕ್ಕೆ ಸಾಧನೆ ಮಾಡೋದಕ್ಕೆ ಮತ್ತು ಬಂಟ್ರ ಮಕ್ಕಳಲ್ಲಿ ಹಾಗೂ ಬಂಟ್ರಲ್ಲಿ ಇರತಕ್ಕಂಥ ವಿಭಿನ್ನವಾದಂಥ ಚಟುವಟಿಕೆಗಳನ್ನು ಮತ್ತು ಅವರಲ್ಲಿ ಇರತಕ್ಕಂಥ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಎಲ್ಲವುದನ್ನು ಈ ಚಾನೆಲ್ಗಳ ಮೂಲಕ ತರ್ತಾ ಇದ್ದೇವೆ ಹಾಗೆ ಎಲ್ಲರ ಆಶೀರ್ವಾದ ಈ ಚಾನೆಲ್ಗಳ ಮೇಲೆ ಇರಲಿ ಇದಕ್ಕೆ ಜಾಹೀರಾತುಗಳನ್ನು ಅಥವಾ ಬೇರೆ ರೀತಿಗಳಲ್ಲಿ ಕೂಡ ನೀವು ಸಪೋರ್ಟ್ ಮಾಡ್ಬೋದಾಗಿದೆ ದಯವಿಟ್ಟು ಎಲ್ಲ ಬಂಟರು ಈ ಚಾನಲನ್ನು ಸಪೋರ್ಟ್ ಮಾಡಬೇಕು ಬೆಳೆಸಬೇಕು ಅಂತ ನಾನು ಕೇಳ್ಕೊಳ್ತೇನೆ ಹಾಗೆ ಪುನಃ ಇವತ್ತು ನಮ್ಮ ಜೊತೆಗೆ ಇದ್ದಿರತಕ್ಕಂಥ ಶಶಿಧರಪ್ಪರನ್ನು ಕೂಡ ಪುನಃ ಅವರನ್ನು ಅಭಿನಂದಿಸ್ತಾ ತಾವು ನಮಗೆ ಈ ಸ್ಟುಡಿಯೋದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀರಿ ಇವತ್ತು ಇಂಥ ಅವಕಾಶವನ್ನು ನೀವು ಮಾಡಿಕೊಟ್ಟಿದ್ದಕ್ಕೆ ಪುನಃ ನಿಮ್ಮನ್ನು ಬೆಂಗಳೂರು ಬಂಡ ಸಂಘದ ಪರವಾಗಿ ಮತ್ತೊಮ್ಮೆ ನಿಮಗೆ ಅಭಿನಂದನೆ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ವಂದನೆಗಳು ಥ್ಯಾಂಕ್ ಯು ಕಾರ್ಯಕ್ರಮದ ಕೊನೆಯ ಹಂತವಾಗಿ ವಂದನಾ ಅರ್ಪಣೆಯನ್ನು ಮಾಡಲಿಕ್ಕೆ ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾದಂತಹ ಪ್ರಸಾದ್ ಶೆಟ್ಟಿ ಅವರನ್ನು ಬರಮಾಡಿಕೊಳ್ತಾ ಇದ್ದೀನಿ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಶಶಿಧರಡಪ್ಪ ಅವರಿಗೆ ಬೆಂಗಳೂರು ಬಂಟರ ಸಂಘದ ಪರವಾಗಿ ಹಾಗೂ ಸಾಂಸ್ಕೃತಿಕ ಸಮಿತಿಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆಯೇ ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಉಪೇಂದ್ರ ಶೆಟ್ಟಿಯವರಿಗೆ ಉಪಾಧ್ಯಕ್ಷರಾದಂಥ ಅಮೃತ ಎಸ್ ಶೆಟ್ಟಿಯವರಿಗೆ ಹಾಗೂ ಜೊತೆ ಕಾರ್ಯದರ್ಶಿಗಳಾದಂಥ ಸೌಮ್ಯಪ್ರಿಯ ಹೆಗ್ಡೆಯವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ವಿಶೇಷವಾಗಿ ನಾವು ಬನ್ಸ್ ಟಿವಿ ಮಾಡಬೇಕಂತ ಹೊರಟಾಗ ಒಂದು ಸ್ಟುಡಿಯೋ ಬೇಕನ್ನಿಸ್ತು ಸ್ಟುಡಿಯೋ ಮಾಡಬೇಕಂದ್ರೆ ಏನು ಮಾಡೋದು ಹರಿಪ್ರಸಾದ್ ಅವರಿಗೆ ಫೋನ್ ಮಾಡಿದೆ ಅವ್ರು ಇಮಿಡಿಯೇಟ್ ಆಯಿತು ಮಾಡೋಣ ಅಂತ ಹೇಳಿದ್ರು ಹರಿಪ್ರಸಾದ್ ದೇವಿ ಪ್ರಸಾದ್ ಮತ್ತು ತಂಡದವರಿಗೆ ಈ ಟೈಮಲ್ಲಿ ನಾವು ವಿಶೇಷ ಕೃತಜ್ಞತೆಗಳನ್ನು ಹೇಳಲೇಬೇಕು ಒಂದು ಅದ್ಭುತವಾದ ಸ್ಟುಡಿಯೋವನ್ನು ನಮಗೆ ನಿರ್ಮಿಸಿಕೊಟ್ಟಿದ್ದಾರೆ ಹಾಗೆ ಇಂದು ಹಾಜರಿರುವ ಕಾರ್ಯಕಾರಿ ಸಮಿತಿ ಸದಸ್ಯರಾದಂಥ ಸದಾನಂದ ಸುರಯ್ಯ ಪ್ರವೀಣ್ ಚಂದ್ರ ಶೆಟ್ಟಿ ಅಶೋಕ್ ಶೆಟ್ಟಿ ಎಲ್ರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಹಾಗೆ ಬಂದಂಥ ಎಲ್ರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನ ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಸಂಪೂರ್ಣ
ಸಹಕಾರವನ್ನು ಬಯಸ್ತಾ ಈ ಕೃತಜ್ಞತೆ. ಹಾಗೆ ನಮ್ಮ ಮಾಜಿ ಕೋಶಾಧಿಕಾರಿಗಳಾದಂಥ ಆನಂದರಾಮ್ ಶೆಟ್ಟಿ ಅವರು ಬಂದಿದ್ದಾರೆ, ಅವರಿಗೂ ವಿಶೇಷ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ಲರ ಸಹಕಾರವನ್ನು ಮತ್ತೆ ಬಯಸ್ತಾ ನನ್ನ ಕೃತಜ್ಞತೆ ಭಾಷಣವನ್ನು ಬಯಸ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದಿದ್ರಿ ಈ ಹೊತ್ತಿನಲ್ಲಿ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಬನ್ಸ್ ಟಿವಿ ಯೂಟ್ಯೂಬ್ ಚಾನೆಲನ್ನು ಲೋಕಾರ್ಪಣೆ ಇವತ್ತು ಮಾಡಿದ್ದೀವಿ. ಮುಂದೆಯೂ ಕೂಡ ನಿಮ್ಮ ಸಹಕಾರ ಇದೇ ರೀತಿ ಇರಲಿ, ಇದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಲಿ. ಯಾರಿಗೊತ್ತು ಮುಂದೊಂದು ದಿನ ಬನ್ಸ್ ಟಿವಿ ಅಂತ ಪಬ್ಲಿಕ್ ಟಿವಿ ಥರ ಬರಬಹುದು, ಅಂತಹ ದಿನಗಳು ದೂರ ಇಲ್ಲ ಅಂದ್ಕೊಂಡಿದ್ದೀನಿ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಅನಿಸೋದು ಇಂತಹ ಒಂದು ಕಲ್ಪನೆ, ಅದನ್ನು ಮೂರ್ತ ರೂಪಕ್ಕೆ ತರೋದು ಅದು ಚಿಕ್ಕ ಮಾತಲ್ಲ. ಅದನ್ನು ಈ ಒಂದು ಸಾಂಸ್ಕೃತಿಕ ಸಮಿತಿಯ ಚೇರ್ಮನ್ ಹಾಗೂ ಕನ್ವೀನರ್ ಅವರ ತಂಡ ಮಾಡಿದೆ. ಅದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ನಾವು ಚಪ್ಪಾಳೆ ಮೂಲಕ ಅವರನ್ನು ಅಭಿನಂದಿಸ್ತಾ ಈ ಹೊತ್ತನ್ನು ಸಮಾಪ್ತಿ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಬನ್ಸ್ ಟಿವಿ ಯೂಟ್ಯೂಬ್ ಚಾನೆಲ್ ಮಾಹಿತಿ ಮನರಂಜನೆ ಮನೋವಿಕಾಸ ಈ ಮೂರರ ಹೂರಣ ನಿಮ್ಮ ಬನ್ಸ್ ಟಿವಿ ಯೂಟ್ಯೂಬ್ ಚಾನೆಲ್ನಲ್ಲಿ. ತಪ್ಪದೆ ನೀವೆಲ್ಲರೂ ಈ ಚಾನಲನ್ನು ವೀಕ್ಷಿಸಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.